ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಇಪಿಎಫ್ ಖಾತೆಯ ಇನ್ಫಾರ್ಮೇಶನ್ ಬಗ್ಗೆ, ತಮ್ಮ ಮೊಬೈಲ್ನಲ್ಲೇ ಒಂದು ಅಪ್ಲಿಕೇಶನ್ ಮುಖಾಂತರ ಹೇಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ನೀವು ತಿಳಿಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ಸೊ ಪ್ಲೀಸ್ ಫಾಲೋ ಮಾಡಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ತಡಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿನ ಒಂದು ತಿಂಗಳಿನಲ್ಲಿ ಬರುವಂತಹ ಸ್ಯಾಲರಿಯು ಒಂದು PF ಒಂದು 12% ರಷ್ಟು ಕಡಿತವಾಗಿ ತಮಗೆ ಸ್ಯಾಲರಿ ಬರುತ್ತೆ. ಸೊ ಹಾಗಾಗಿ ಆ PF ಖಾತೆಯನ್ನು ಹೇಗೆ ಆಕ್ಟಿವೇಟ್ ಮಾಡೋದು, ಒಂದು UAN ನಂಬರ್ ಮುಖಾಂತರ ತಮ್ಮ ಮೊಬೈಲ್ನಲ್ಲಿ ಹೇಗೆ ಆಕ್ಟಿವೇಶನ್ ಮಾಡೋದು, ಹಾಗೆಯೇ ಅಮೌಂಟ್ ಅಡ್ವಾನ್ಸ್ ಆಗಿ ಹೇಗೆ ವಿಡ್ರಾ ಮಾಡ್ಕೋಬಹುದು, ಒಂದು ಪಾಸ್ಬುಕ್ನ ಹೇಗೆ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಮಂತ್ಲಿ ಎಷ್ಟು ಡಿಡಕ್ಟ್ ಆಗ್ತಿದೆ ಅಂತ ಚೆಕ್ ಮಾಡಬಹುದು. ಅದು ಒಂದು ಸುಲಭವಾಗಿ ಒಂದು ಚಿಕ್ಕ ಆಪ್ ಮುಖಾಂತರ ತಮ್ಮ ಒಂದು ಪ್ರತಿಯೊಬ್ಬರು ಕೂಡ ಸ್ಮಾರ್ಟ್ ಫೋನ್ ಒಂದೇ ಇರ್ತಾರೆ. ಸೊ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಈ ಅಪ್ಲಿಕೇಶನ್ ಮುಖಾಂತರ ತುಂಬಾ ಸುಲಭವಾಗಿಯೇ ಇಪಿಎಫ್ ಇನ್ಫಾರ್ಮೇಶನ್ ತಾವು ತಿಳ್ಕೋಬಹುದು. ಸೊ ಹಾಗಿದ್ರೆ ಬನ್ನಿ, ಅದು ಹೇಗೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ತಮ್ಮ ಒಂದು ಎಲ್ಲರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು ಫಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ ಗೂಗಲ್ ಕ್ರೋಮ್ ಬ್ರೌಸರ್ಗೆ ಭೇಟಿ ನೀಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುವಂತಹ ಅಪ್ಲಿಕೇಶನ್ ಇದಾಗಿದೆ. ಸೊ ಯಾವ ಅಪ್ಲಿಕೇಶನ್ ಅಂದ್ರೆ UMANG ಅಂದ್ರೆ ಉಮಾಂಗ್ APK ಅಂತ ಟೈಪ್ ಮಾಡಬೇಕಾಗುತ್ತೆ. ಇದು ಒಂದು ಗೌರ್ಮೆಂಟ್ ರಿಲೀಸ್ ಮಾಡಿರುವಂತ ಒಂದು ಜೆನ್ಯೂನ್ ಅಪ್ಲಿಕೇಶನ್ ಆಗಿದೆ. ಈ ಅಪ್ಲಿಕೇಶನ್ ಮುಖಾಂತರನೇ ನೀವು ಯಾವ್ದನ್ನ ಇಪಿಎಫ್ ಖಾತೆಯ ಬಗ್ಗೆ ತಿಳ್ಕೋಬಹುದು. ಸೊ ಇಲ್ಲಿ ನೋಡ್ಬೋದು, ಹೋಮ್ ಪೇಜ್ ಓಪನ್ ಆಗಿದೆ. ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತೀರಾ, ಆ ನಂತರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ APK 36 MB ಇದೆ ಸ್ನೇಹಿತರೆ. ಈ ಡೌನ್ಲೋಡ್ APK ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಂದು ಈ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಅಪ್ಲಿಕೇಶನ್ ಉಮಾಂಗ್ ಅಂತ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಗುತ್ತೆ ಸ್ನೇಹಿತರೆ. ಸೊ ಇವಾಗ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ಇನ್ಸ್ಟಾಲ್ ಮಾಡಿರೋ ಅಪ್ಲಿಕೇಶನ್ ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ನಂತರ ಇಲ್ಲಿ ಒಂದು ಲಾಂಗ್ವೇಜ್ ನ ಕೇಳುತ್ತೆ. ಲಾಂಗ್ವೇಜ್ ನ ನೀವು ಸೆಲೆಕ್ಟ್ ಮಾಡಿಕೊಂಡು ಒಂದು ಒಂದು ಅಗ್ರಿ ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ವೆಲ್ಕಮ್ ಟು ಉಮಾಂಗ್ ಅಂತ ತೋರಿಸ್ತಾ ಇದೆ. ಇದರಲ್ಲಿ ನೀವು ಮೊದಲೇ ಹೇಳ್ಬಿಡ್ತೀನಿ, ತುಂಬಾನೇ ಸರ್ವಿಸಸ್, ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಸರ್ವಿಸಸ್ ತುಂಬಾನೇ ಇದರಲ್ಲಿ ಅವೈಲಬಲ್ ಇದೆ. ಸೊ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೀವೇ ಡೈಲಿ ಬೇಸಿಸ್ ಮೇಲೆ ಚೆಕ್ ಮಾಡ್ಬೋದು, ಡೈಲಿ ಯೂಸ್ ಆಗುತ್ತೆ ಇದು ಅಪ್ಲಿಕೇಶನ್. ಸೊ ಹೇಗೆ ಅಂದ್ರೆ ಇಲ್ಲಿ ನೋಡಬಹುದು, ಟೋಟಲ್ ಸರ್ವಿಸಸ್ ಬಂದು 2084, ಟೋಟಲ್ ಡಿಪಾರ್ಟ್ಮೆಂಟ್ಸ್ ಬಂದು 194, ಸೆಂಟ್ರಲ್ ಬಂದು 93 ಸರ್ವಿಸಸ್ ಇದೆ, ಹಾಗೇನೆ ಸ್ಟೇಟ್ ಬಂದು 101 ಸರ್ವಿಸಸ್ ಇದೆ. ಇದರಲ್ಲಿ ನಾವು ಒಂದು ಸರ್ವಿಸಸ್ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದ್ರೆ ಇಪಿಎಫ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾನು ಆಲ್ರೆಡಿ ನೀವು ರಿಜಿಸ್ಟರ್ ಆಗ್ಬೇಕು ಅಂದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿ OTP ಮುಖಾಂತರ ನೀವು ರಿಜಿಸ್ಟರ್ ಆಗ್ಬೋದು. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದೀನಿ, ಲಾಗಿನ್ ಆಗ್ತಾ ಇದ್ದೀನಿ ಇವಾಗ. ಸೊ ಲಾಗಿನ್ ಇಲ್ಲಿ ನೋ ಕೊಡಿ, ಲೊಕೇಶನ್ ಅಲ್ಲಿ ಕೇಳಿದ್ರೆ ನೋ ಕೊಡಿ, ಇದಕ್ಕೆ ಪರವಾಗಿಲ್ಲ. ಸೊ ಇಲ್ಲಿ ಒಂದು ನಂಬರ್ ಅನ್ನು 10-digit ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ನಂಬರ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಲಾಗಿನ್ ನೀವು ರಿಜಿಸ್ಟರ್ ಆಗಿದ್ರೆ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅಲೋ ಉಮಾಂಗ್ ಟು ಆಕ್ಸೆಸ್ ದ VSMS ಮೆಸೇಜಸ್ ಅಲೋ ಮಾಡಿ ಸ್ನೇಹಿತರೆ. ಸೊ ಒಂದು ಆಟೋಮೆಟಿಕ್ ಆಗಿ ಒಂದು OTP ನಿಮ್ಮ ಮೊಬೈಲ್ಗೆ ಬರುತ್ತೆ, ಅದು ಆಟೋಮೆಟಿಕ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದ್ರೆ OTP ಬರುತ್ತಲ್ಲ, ಅದನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು, ತುಂಬಾನೇ ಯೂಸ್ಫುಲ್ ಆಗಿದೆ ಅಪ್ಲಿಕೇಶನ್. ತಮ್ಮ ಮೊಬೈಲ್ನಲ್ಲೇ ಇಪಿಎಫ್ ಮಂತ್ಲಿ ಎಷ್ಟು ಇಪಿಎಫ್ ಡಿಡಕ್ಟ್ ಆಗುತ್ತೆ ನಿಮ್ಮ ಸ್ಯಾಲರಿಯಿಂದ, ಸೊ ಅದನ್ನ ನೀವು ತುಂಬಾನೇ ಈಸಿಯಾಗಿ ತಮ್ಮ ಮೊಬೈಲ್ನಲ್ಲೇ ತಿಳ್ಕೋಬಹುದು ಸ್ನೇಹಿತರೆ. ಸೊ OTP ನ ಎಂಟರ್ ಮಾಡ್ತಾ ಇದ್ದೀನಿ. OTP ಎಂಟರ್ ಮಾಡಿದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಉಮಾಂಗ್ ಅಪ್ಲಿಕೇಶನ್ ಇವಾಗ ನೀವು ಈಸಿಯಾಗಿ ರನ್ ಮಾಡಬಹುದು. ಸೊ ಹಾಗೆಂದ್ರೆ ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ, ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಪಿಎಫ್ಒ ಮೇಲೆ ಕ್ಲಿಕ್ ಮಾಡಿ. ಇಪಿಎಫ್ಒ ಮೇಲೆ ಕ್ಲಿಕ್ ಮಾಡಿದಂತ ಡಿಪಾರ್ಟ್ಮೆಂಟ್ ಇಪಿಎಫ್ಒ, ಇದರಲ್ಲಿ ತುಂಬಾನೇ ಸರ್ವಿಸಸ್ ಬರುತ್ತೆ ಇಪಿಎಫ್ ನ ಡಿಪಾರ್ಟ್ಮೆಂಟ್ ಅಲ್ಲಿ. ಇಪಿಎಫ್ಒ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರ ಇದರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ನ ತಿಳಿಸ್ಕೊಡ್ತೇನೆ. ಸೊ ಮೊದಲನೇ ಪ್ರೊಸೆಸ್ ಬಂದು ನಿಮ್ಮ ಅಕೌಂಟ್ ಇನ್ಫಾರ್ಮೇಶನ್ ಅಂದ್ರೆ PF ಇನ್ಫಾರ್ಮೇಶನ್ ನೀವು ಒಂದು ಕಾಲ್ ಹಾಗೆ SMS ಮುಖಾಂತರ ನೀವು ಪಡ್ಕೋಬಹುದು. ಸೊ ಇಲ್ಲಿ ನೋಡಬಹುದು, ತುಂಬಾ ಕೆಳಗಡೆ ಬಂದ್ರೆ ಇಲ್ಲಿ ಅಕೌಂಟ್ ಡೀಟೇಲ್ಸ್ ಆನ್ ಮಿಸ್ಡ್ ಕಾಲ್, ಒಂದು ಮಿಸ್ಡ್ ಕಾಲ್ ಕೊಟ್ರೆ, ನೀವು ರಿಜಿಸ್ಟರ್ ಆಗಿರೋ ಒಂದು ಮೊಬೈಲ್ ನಿಂದ ಒಂದು ಮಿಸ್ಡ್ ಕಾಲ್ ಕೊಟ್ರೆ ನಿಮ್ಮ PF ಅಕೌಂಟ್ ಡೀಟೇಲ್ಸ್ ನಿಮ್ಗೆ SMS ಮುಖಾಂತರ ಬರುತ್ತೆ. ಸೊ ಹೇಗೆ ಅಂದ್ರೆ 011
02290146 ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು, ಒಂದು ಆಟೋಮೆಟಿಕ್ ಆಗಿ ಅದು ರಿಜೆಕ್ಟ್ ಆಗುತ್ತೆ ಕಾಲ್. ಸೊ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ ಯಾವ ರಿಜಿಸ್ಟರ್ ನಂಬರ್ ಇಂದ ಕಾಲ್ ಮಾಡಿದ್ರೋ ಆ ರಿಜಿಸ್ಟರ್ ನಂಬರ್ಗೆ PF ಡೀಟೇಲ್ಸ್ ಬರುತ್ತೆ. ಅದೇ ರೀತಿಯಾಗಿ ಅಕೌಂಟ್ ಡೀಟೇಲ್ಸ್ ಅನ್ನು SMS ಅಂತ ಇದೆಯಲ್ಲ, ಅಕೌಂಟ್ ಡೀಟೇಲ್ಸ್ ಅನ್ನು SMS ಕ್ಲಿಕ್ ಮಾಡಿದ್ರೆ ನೋಡ್ಬೋದು. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ 7738299899 ಈ ನಂಬರ್ಗೆ ನೀವು ಏನಂತ SMS ಕಳಿಸ್ಬೇಕಂದ್ರೆ EPFOHO ಸ್ಪೇಸ್ UAN ಸ್ಪೇಸ್ KAN ಅಂದ್ರೆ ಕನ್ನಡದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಅಕೌಂಟ್ ಡೀಟೇಲ್ಸ್. ಸೊ ಈ ರೀತಿಯಾಗಿ ನೀವು ಕಳಿಸ್ಬೇಕಾಗುತ್ತೆ. ಸೊ ಇದು ಒಂದು ಅಕೌಂಟ್ ಇನ್ಫಾರ್ಮೇಶನ್ ಹೇಗೆ SMS ಹಾಗೇನೆ ಕಾಲ್ ಮುಖಾಂತರ ಪಡ್ಕೋಬಹುದು ಅನ್ನೋದು ಗೊತ್ತಾಯ್ತು. ಸೊ ನೆಕ್ಸ್ಟ್ ಒಂದು ನಿಮ್ಗೆ ಒಂದು UAN ಒಂದು ಕಂಪನಿಗೆ ಜಾಯಿನ್ ಆದ ಒಂದು ಮಂತ್ ನಲ್ಲಿ ನಿಮ್ಗೆ UAN ನಂಬರ್ ರಿಜಿಸ್ಟರ್ ಆದ ಮೊಬೈಲ್ ನಂಬರ್ ಗೆ ಬಂದಿರುತ್ತೆ. ಸೊ UAN ನಂಬರ್ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ PF ಖಾತೆಯ UAN ನಂಬರ್ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಇಲ್ಲೇ ಕೊಟ್ಟಿದ್ದಾರೆ ನೋಡ್ಬೋದು. UAN ಆಕ್ಟಿವೇಶನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. UAN ಆಕ್ಟಿವೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಒಂದು UAN ಆಕ್ಟಿವೇಶನ್ ಗೆ ನಿಮ್ಮ ಪಾನ್ ಕಾರ್ಡ್ ಕೊಟ್ಟಿದ್ರೆ ಪಾನ್ ಕಾರ್ಡ್ ನಂಬರ್ ಹಾಕ್ಬೋದು. ಇಲ್ಲಿ UAN ನಂಬರ್ ನಿಮ್ಗೆ ಆಲ್ರೆಡಿ ಬಂದಿದ್ರೆ ಅದನ್ನ ಇಲ್ಲಿ ಎಂಟರ್ ಮಾಡ್ಬೇಕು. ಸೊ ಈ ಒಂದು 12 ಡಿಜಿಟ್ ಇರುತ್ತೆ ಅನ್ಸುತ್ತೆ. ಸೊ ಆ ನಂಬರ್ ನ ಇಲ್ಲಿ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಸೊ ನಾನು ಎಂಟರ್ ಮಾಡ್ತಾ ಇದ್ನಲ್ಲ, ಒಂದು ಎಕ್ಸಾಂಪಲ್ ಹಾಕ್ಬಿಟ್ಟು ತೋರಿಸ್ತಾ ಇದೀನಿ. ಹಾಗೆ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್, ಹಾಗೇನೆ ಒಂದು ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಒಂದು ಇಮೇಲ್ ಐಡಿ ಅನ್ನು ಎಂಟರ್ ಮಾಡಿ, ಹಾಗೇನೆ ಇಲ್ಲಿ ಗೆಟ್ OTP ಅಂತ ಇದೆಯಲ್ಲ ಆಪ್ಷನ್, ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಒಂದು ಇಮೇಲ್ ಐಡಿ ಕೂಡ ಎಂಟರ್ ಮಾಡ್ತೀನಿ. ಒಂದು ಇಮೇಲ್ ನಿಮ್ಗೆ ಇಮೇಲ್ ಐಡಿ ಇದೇನು, ಒಂದು ಇಮೇಲ್ ಐಡಿ ನಿಮ್ಮ ಹತ್ರ ಇದ್ರೆ ನೀವೇನಾದ್ರು ಇಮೇಲ್ ಐಡಿ ಯೂಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ಹಾಕ್ಬೋದು. ಇಲ್ಲಿ ಗೆಟ್ OTP ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಒಂದು 5 ನಿಮಿಷದೊಳಗಡೆ ನಿಮ್ಮ UAN ನಂಬರ್ ಆಕ್ಟಿವೇಟ್ ಆಗುತ್ತೆ ಸ್ನೇಹಿತರೆ. ಸೊ ಆಕ್ಟಿವೇಟ್ ಆದ ತಕ್ಷಣ ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸನೇ ತಿಂಗಳ ತಿಂಗಳ ಅಂದ್ರೆ ನೀವು ಬರ್ತಕ್ಕಂಥ ಸ್ಯಾಲರಿಯಲ್ಲಿ ಡಿಡಕ್ಟ್ ಆಗಿರೋ PF ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ ಬಿಟ್ಟು ನೀವು ಮೊದಲು ಚೆಕ್ ಮಾಡ್ಬೇಕು. ಸೊ ಹೇಗೆ ಅಂದ್ರೆ ಇಲ್ಲಿ ನೋಡ್ಬೋದು ವ್ಯೂ ಪಾಸ್ಬುಕ್ ಅಂತ ಇದೆ, ವ್ಯೂ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ವ್ಯೂ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು UAN ನಂಬರ್ ನ ನೀವು ಎಂಟರ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓ, ಒಂದು UAN ನಂಬರ್ ಎಂಟರ್ ಮಾಡಿದ ತಕ್ಷಣ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗಿರೋ ನಂಬರ್ಗೆ OTP ಬರುತ್ತೆ ಸ್ನೇಹಿತರೆ. OTP ಬಂದ ನಂತರ ಏನ್ ಮಾಡ್ತಾರೆ, ಎಂಟರ್ OTP ಅಂತ ಕೇಳುತ್ತೆ. ಎಂಟರ್ OTP ನ ನೀವು ಮಾಡ್ಬೇಕಾಗುತ್ತೆ. ಸೊ ಎಂಟರ್ OTP ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ನೋಡ್ಬೋದು ನೀವು ಎಷ್ಟು ಯಾವುದೇ ಡಿಪಾರ್ಟ್ಮೆಂಟ್ ಯಾವುದೇ ಕಂಪ್ನಿಯಲ್ಲಿ ನೀವು ಬಿಟ್ಟೋಗಿದ್ರು ಕೂಡ ಅಷ್ಟು ಕಾಂಟ್ರಾಕ್ಟರ್ ಗಳ ಒಂದು ಲೀಸ್ಟ್ ಇಲ್ಲಿ ಬರುತ್ತೆ. ನೀವು ಎಲ್ಲೆಲ್ಲಿ ಕೆಲಸ ಮಾಡಿದಿರೋ ಅಷ್ಟು PF ಖಾತೆಯ ಒಂದು ಪಾಸ್ಬುಕ್ ಇಲ್ಲಿ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ 3 ಎಂಟರ್ಪ್ರೈಸಸ್ ಸೊಲ್ಯೂಷನ್ಸ್ ಅಂತ ಇದೆ, ಇದರಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು ತುಂಬಾನೇ ಡೀಟೇಲ್ಸ್ ಕೂಡ ಇಲ್ಲಿದೆ. ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ವಾ, ಟು ಗೆಟ್ ದ ಕಂಪ್ಲೀಟ್ ಡೀಟೇಲ್ಸ್ ಪ್ಲೀಸ್ ಡೌನ್ಲೋಡ್ ದ ಪಾಸ್ಬುಕ್ ಅಂತ ಇದೆ. ಸೊ ಪಾಸ್ಬುಕ್ ಅಂತ ಇದೆ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಈ ನಿಮ್ಗೆ PF ಇಷ್ಟು ಅಂತ ಎಷ್ಟು ಡಿಡಕ್ಷನ್ ಆಗಿದೆಯೋ ಅಷ್ಟು PF ಅಮೌಂಟ್ ಇದ್ರೆ ಈ ಪಾಸ್ಬುಕ್ ಅಲ್ಲಿ ನಿಮ್ಗೆ ಲಭ್ಯವಾಗುತ್ತೆ. ಇಲ್ಲಿ ನೋಡ್ಬೋದು ಅಲೋ ಅಂತ ಕ್ಲಿಕ್ ಮಾಡಿ, ಅಲೋ ಅಂತ ಕ್ಲಿಕ್ ಮಾಡಿ ಓಪನ್ ವಿತ್ ಡ್ರೈವ್ PDF ಅಂತ ಕೇಳಿದ್ರೆ ಜಸ್ಟ್ ಒನ್ಸ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿವರೆಗೂ ನಿಮ್ಮ ಸ್ಯಾಲರಿಯಲ್ಲಿ ಕಟ್ ಆಗಿರುವಂತ PF ಡಿಡಕ್ಷನ್ ಅಮೌಂಟ್ ಇದರಲ್ಲಿ ಇರುತ್ತೆ. ಸೊ ಇದಿಷ್ಟು ಈಸಿಯಾಗಿ ಸುಲಭವಾಗಿ ನಿಮ್ಮ ಮೊಬೈಲ್ ನಲ್ಲೇ ಮಾಡ್ಕೋಬಹುದು. ಇದನ್ನ ಒಂದು ಕೆಲಸ ಮಾಡ್ತಿರೋರ್ಗೆ, ಒಂದು PF ಡಿಡಕ್ಷನ್ ಆಗುವಂತ ಒಬ್ಬ ಎಂಪ್ಲಾಯೀಸ್ ಗೆ ಈ ಅಪ್ಲಿಕೇಶನ್ ತುಂಬಾನೇ ಯೂಸ್ ಆಗುತ್ತೆ. ಸೊ ಇದು ಉಮಾಂಗ್ ಅಂತ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಷ್ಟು ನೋಡ್ಬೋದು ಇಲ್ಲಿ ಪಾಸ್ಬುಕ್ ಕೂಡ ಡೌನ್ಲೋಡ್ ಆಗಿದೆ, ಇದರ ಮುಖಾಂತರ ನಿಮ್ಗೆ ಎಷ್ಟೆಷ್ಟು ಡಿಡಕ್ಷನ್ ಆಗಿದೆ ಅನ್ನೋದನ್ನ ತಿಳ್ಕೋಬಹುದು. ಸೊ ಇದಾದ ನಂತರ ರಿಟರ್ನ್ ಬಂದ್ರೆ ಈಗ ಒಂದು ಅಡ್ವಾನ್ಸ್ ಬೇಕಾಗುತ್ತೆ ನಿಮ್ಗೆ, ಅಂದ್ರೆ ವಿತ್ಡ್ರಾ ಮಾಡ್ಕೋಬೇಕಾಗುತ್ತೆ. ಒಂದು ಇದಿಷ್ಟು ಅಮೌಂಟ್ ಅಂತ ಚೆಕ್ ಮಾಡಿದ ನಂತರ ನಿಮ್ಗೆ ಏನಾದ್ರು ಒಂದು ಎಮರ್ಜೆನ್ಸಿಗೆ ಒಂದು 5,000-10,000 ರೀತಿಯಾಗಿ ಅಮೌಂಟ್ ಬೇಕಾಗುತ್ತೆ. ಆಗ ಏನ್ ಮಾಡ್ತೀರಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ COVID-19 ಕೂಡ ಇರೋದ್ರಿಂದ 75%-ಅಷ್ಟು ಅಡ್ವಾನ್ಸ್ ನಿಮ್ಗೆ ಸಿಗುತ್ತೆ. ಸೊ 75%-ಅಷ್ಟು ಬೇಡ, ಒಂದು 10,000 ಇದ್ರೆ 5,000 ಬಿಡಿಸ್ಕೋಬಹುದು. ಅಂದ್ರೆ ನೀವಿಲ್ಲಿ ರೈಸ್ ಕ್ಲೈಮ್ ಅಂತ ಇದೆ ಅಲ್ವಾ, ರೈಸ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಲ್ರೆಡಿ ನಿಮ್ಮ ಆಧಾರ್ ನಂಬರ್ ಕೂಡ ಸೀಡ್ ಆಗಿರುತ್ತೆ, ಹಾಗೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಕೂಡ ನೀವು ಕೊಟ್ಟಿರ್ತೀರಾ. ಸೊ ಇಲ್ಲಿ ಎಂಟರ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಅಕೌಂಟ್ ನಂಬರ್ ನ ಎಂಟರ್ ಮಾಡ್ಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ನ ಎಂಟರ್ ಮಾಡಿದ ನಂತರ ಸ್ನೇಹಿತರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದಿಲ್ಲಿ ಯುವರ್ ಮೋಸ್ಟ್ ರೀಸೆಂಟ್ ಮೆಂಬರ್ ಐಡಿ ವಿಲ್ ಬಿ ಶೋನ್ ಹಿಯರ್, ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಆ ಮೆಂಬರ್ ಐಡಿ ನಿಮ್ಗೆ ಕಾಣಿಸುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂತೀರಾ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇದು ತೋರಿಸ್ತಾ ಇರೋದು ಏನಂದ್ರೆ ಹೇಗೆ ವಿತ್ಡ್ರಾ ಮಾಡ್ಕೋಬಹುದು ಅಮೌಂಟ್ ನ ಅಂತ. ಸೊ ನೋಡ್ಬೋದು ಒಂದು ಅಡ್ರೆಸ್ ನ ನೀವಿಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ.
ಸ್ಟೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೇನೆ ಡಿಸ್ಟ್ರಿಕ್ಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡಿಸ್ಟ್ರಿಕ್ಟ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಸಿಟಿಯನ್ನು ಎಂಟರ್ ಮಾಡಬೇಕಾಗುತ್ತೆ. ಒಂದು ಪಿನ್ ಕೋಡ್ ಕೂಡ ನೀವು ಎಂಟರ್ ಮಾಡಿ. ಪಿನ್ ಕೋಡ್ ಎಂಟರ್ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಒಂದು ಕರೆಕ್ಟ್ ಅಡ್ರೆಸ್ ಅನ್ನು ನೀಡಿ. ಸೊ ಇಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ ಫಾರ್ಮ್ 31 ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೋಡಬಹುದು ಏನ್ ಪರ್ಪೋಸ್ಗೋಸ್ಕರ ನೀವು ಅಮೌಂಟ್ ನ ವಿಡ್ರಾ ಮಾಡ್ತಾ ಇದ್ದೀರಾ, ಅಮೌಂಟ್ ನ ನಿಮ್ಮ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊಂತ ಇದ್ದೀರಾ ಪಿ ಎಫ್ ಖಾತೆಯಿಂದ. ಸೊ ನೋಡಬಹುದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನ್ಯಾಚುರಲ್ ಕ್ಯಾಲಮಿಟೀಸ್, ಇಲ್ನೆಸ್, ಪವರ್ ಕಟ್ ಅಥವಾ ನೀವು ಹ್ಯಾಂಡಿಕ್ಯಾಪ್ಡ್ ಎಕ್ವಿಪ್ಮೆಂಟ್ ಗೋಸ್ಕರ ಅಮೌಂಟ್ ನ ವಿಡ್ರಾ ಮಾಡ್ಕೊಂತ ಇದ್ರೆ ಅಂದ್ರೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೀವು ಯಾವ್ದಾದ್ರು ಒಂದು ಆಪ್ಷನ್ ನ್ಯಾಚುರಲ್ ಕ್ಯಾಲಮಿಟೀಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಮೌಂಟ್ ಎಷ್ಟು ಬೇಕು ನಿಮ್ಗೆ? ಒಂದು 5000 ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇದಿಷ್ಟು ಎಂಟರ್ ಮಾಡಿದ್ಮೇಲೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಫೋಟೋ ಇರುವಂತಹ ಹಾಗೇನೆ ಒಂದು ಬ್ಯಾಂಕ್ ಸೀಲ್ ಇರುವಂತಹ ಒಂದು IFSC ಕೋಡ್ ಹಾಗೇನೆ ಅಕೌಂಟ್ ನಂಬರ್ ಕ್ಲಿಯರ್ ಆಗಿ ಕಾಣುವಂತಹ ಒಂದು 500 KB ಬಿಲೋ 500 KB ಅಪ್ ಟು 500 KB ನಡೆಯುತ್ತೆ ಆ ಇಮೇಜ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಚೂಸ್ ಫ್ರಮ್ ಗ್ಯಾಲರಿ ಅಂತ ಕೊಟ್ಟು. ಸೊ ನೋಡಬಹುದು ಒಂದು ಇಮೇಜ್ ನ ನೀವು ಇಲ್ಲಿ ನಿಮ್ಗೆ ಹೌದು ಬ್ಯಾಂಕ್ ಪಾಸ್ಬುಕ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಯಾವುದೋ ಒಂದು ಎಕ್ಸಾಂಪಲ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಬ್ಯಾಂಕ್ ಪಾಸ್ಬುಕ್ ನ ಸೆಲೆಕ್ಟ್ ಮಾಡ್ಕೊಂತೀರಾ. ಇದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ ಸ್ನೇಹಿತರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಾನೆಲ್ಲ ಒಪ್ಕೊಂಡಿದ್ದೀನಿ ಒಂದು ಕಂಡೀಷನ್ಸ್ ಅಂತ ಕ್ಲಿಕ್ ಮಾಡಿ ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡ್ತೀರಾ. ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ, ಆ OTP ನ ಇಲ್ಲಿ ಎಂಟರ್ ಮಾಡ್ತೀರಾ ಸ್ನೇಹಿತರೆ. ಎಂಟರ್ ಮಾಡಿದ ತಕ್ಷಣ ನಿಮ್ಮ ಒಂದು ವಿಡ್ರಾನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಒಂದು 5 ಡೇಸ್ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೀವು ಅಪ್ಲೈ ಮಾಡಿರುವಂತ ಅಮೌಂಟ್ ಈಸಿ ಆಗಿ ಟ್ರಾನ್ಸ್ಫರ್ ಆಗುತ್ತೆ ಸ್ನೇಹಿತರೆ. ಓ ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿದೆ ಪಿ ಎಫ್ ಖಾತೆಯ ಬಗ್ಗೆ ಸಂಪೂರ್ಣ ಮಾಹಿತಿ. ಇನ್ನೂ ಹೆಚ್ಚು ಬೇಕಾದ್ರೆ ನಿಮ್ಗೆ ಏನಾದ್ರು ಕಮೆಂಟ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ನಿಮ್ಮ ಮಾಹಿತಿ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ನಿಮ್ಮ ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಥವಾ ಇಷ್ಟ ಆಗಿಲ್ಲಂದ್ರೆ ಡಿಸ್ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಸಂಪೂರ್ಣ ಮಾಹಿತಿಯನ್ನು ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.